ಗೌರಿ ಗಣೇಶ ಹಬ್ಬವನ್ನು ನೆನ್ನೆ ನಾವೆಲ್ಲರೂ ಆಚರಣೆ ಮಾಡ್ತಕ್ಕಂಥ ಸಮಯದಲ್ಲಿ ನಮ್ಮ ಕಾವೇರಿಯ ನೀರಿನ ಒಂದು ಹಂಚಿಕೆಯ ಪ್ರಾಧಿಕಾರ ಏನಿದೆ, ಕಾವೇರಿ ನಿರ್ವಹಣಾ ಪ್ರಾಧಿಕಾರ, ತಮಿಳುನಾಡಿನವರ ಒತ್ತಡಗಳಿಗೆ ಪುನಃ ನಿನ್ನೆ ದಿನ ಮುಂದಿನ 15 ದಿನಗಳ ಕಾಲ 5000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತಕ್ಕಂಥ ಆದೇಶ ಮಾಡ್ಕೊಂಡಿದ್ದಾರೆ. 21ನೇ ತಾರೀಕು ಸುಪ್ರೀಂ ಕೋರ್ಟ್ನ ಮುಂದೆ ತಮಿಳುನಾಡಿನವರು ಹಾಕಿರ್ತಕ್ಕಂಥ ಒಂದು ಅರ್ಜಿ ಏನಿದೆ ಅದರ ಹಿನ್ನೆಲೆಯಲ್ಲಿ ನಿನ್ನೆ ದಿನ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನಿಂದ ಆದೇಶ ಮಾಡಿದೆ. ನಾವು ನೀರನ್ನು ಬಿಡದೇ ಇದ್ದರೆ ನಾಡಿದ್ದು ಕೋರ್ಟ್ನಲ್ಲಿ ನಮ್ಮ ವಿರುದ್ಧವಾದ ನಿರ್ಣಯಗಳಾಗಬಹುದು ಅಂತ ಹೇಳಿ ನಮ್ಮ ನೀರಾವರಿ ಮಂತ್ರಿಗಳು ನಿನ್ನೆ ರಾತ್ರಿಯಿಂದ ಪುನಃ ನೀರನ್ನು ಬಿಡತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ನಿನ್ನೆ ರಾತ್ರಿಯಿಂದಲೇ KRS ಇಂದ ಸುಮಾರು 2300ಕ್ಕೂ ಹೆಚ್ಚಿನ TMC ನೀರು ಇರ್ಬೋದು, ಸಾರಿ ಕ್ಯೂಸೆಕ್ಸ್ ನೀರು, ಕಬಿನಿಯಿಂದ ಸುಮಾರು 1600ಕ್ಕೂ ಹೆಚ್ಚಿನ ಕ್ಯೂಸೆಕ್ಸ್ ನೀರನ್ನು ಬಿಡ್ತಕ್ಕಂಥ ನಿರ್ಧಾರ ಮಾಡಿ ಈಗಾಗಲೇ ನೀರು ಹರಿತಾ ಇದೆ. ಮತ್ತು ಈ ಬೇಸಿನಲ್ಲಿ ಮಳೆಯಿಂದ ಶೇಖರಣೆ ಆಗ್ತಕ್ಕಂಥ ನೀರು ಸುಮಾರು 1700 ಕ್ಯೂಸೆಕ್ಸ್ವರೆಗೆ ತಮಿಳುನಾಡಿಗೆ ನೀರು ಹರಿದೋಗ್ತಿದೆ ಅಂತಕ್ಕಂಥದ್ದು ಮಾಹಿತಿಗಳಿದೆ. ನಿನ್ನೆ ನೀರಾವರಿ ಸಚಿವರು ತರಾತುರಿಯಲ್ಲಿ ನಿರ್ಧಾರ ಮಾಡಿರುವುದು ನಮ್ಮ ರೈತರ ಬದುಕಿನ ಜೊತೆ ಚೆಲ್ಲಾಟ ಅನ್ನೋದು ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್ಕಾರದ್ದು ಅವ್ರು ಹೇಳ್ಬೋದು ಹಿಂದೆನೂ ಎಲ್ಲ ಸರ್ಕಾರಗಳು ನೀರನ್ನು ಬಿಟ್ಟಿಲ್ವಾ, ಹಿಂದಿನ ಸರ್ಕಾರಗಳು ನೀರು ಬಿಟ್ಟಿದ್ದಾರೆ ಅಂತೇಳಿ. ಹೌದು, ಬಿಟ್ಟಿದ್ದಾರೆ. ಕೊನೆಯ ಹಂತದವರೆಗೂ ಈ ಕಾನೂನಿನ ವ್ಯಾಪ್ತಿಯೊಳಗೆ ಈ ಒಂದು ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೇನು ನಮ್ಮ ಪಾಲನೆ ಮಾಡಬೇಕಾಗಿದೆ, ಮಾಡಬೇಕಾದಂಥ ಅನಿವಾರ್ಯತೆ, ಅದನ್ನು ನಾನು ಒಪ್ಪುಗತ್ತೀನಿ. ಆದರೆ ಈ ಒಂದು ವರ್ಷ ಮಳೆಯ ಅಭಾವ ಏನಿದೆ, ನೀರಿನ ಕೊರತೆಯಿಂದ ನಮ್ಮ ರೈತರಿಗೆ ಇವತ್ತು ಕೃಷಿಗೆ ನೀರನ್ನು ಕೊಡಲಿಕ್ಕಾಗದೆ ಈಗಾಗಲೇ ಹಲವಾರು ಭಾಗದಲ್ಲಿ ಬೆಳೆದಿರ್ತಕ್ಕಂಥ ಕಬ್ಬಿನ ಬೆಳೆ ಇರ್ಬೋದು, ಬೇರೆ ಬೇರೆ ಬೆಳೆಯನ್ನು ಇವತ್ತು ನಮ್ಮ ರೈತರು ಸುಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ಗಳಲ್ಲಿ ಬೆಳೆದಂಥ ಬೆಳೆಯನ್ನು ಉತ್ತಾಕ್ತಾ ಇದ್ದಾರೆ. ಇದು ನಮ್ಮ ಕಣ್ಣೆದುರು ಕಾಣ್ತಾ ಇದೆ. ಇದರ ಜೊತೆಗೆ ನಮ್ಮ ರೈತರು ಹಲವಾರು ಸಂಘ ಸಂಸ್ಥೆಗಳು ಈ ವಿಷಯದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಪ್ರತಿದಿನ ಆಗಸ್ಟ್ ತಿಂಗಳಿನಲ್ಲಿ ನಮಗೇನು ಟ್ರಿಬ್ಯುನಲ್ ಕೊಟ್ಟಿರ್ತಕ್ಕಂಥ ನೀರಿನ ಹಂಚಿಕೆನಲ್ಲಿ ಪ್ರತಿ ತಿಂಗಳು ಇಂತಿಷ್ಟು ನೀರು ಬಿಡಬೇಕು ಅಂತಕ್ಕಂಥದ್ದೇನಿದೆ ಅದರ ಆಧಾರದ ಮೇಲೆ ತಮಿಳುನಾಡಿನವರು ಪ್ರಥಮ ಸಭೆ ಬಹುಶಃ ಆಗಸ್ಟ್ 10ನೇ ತಾರೀಕು KRS ನಲ್ಲೇ ಆಗಿರಬೇಕು. ಇಲ್ಲಿ ಪ್ರಥಮ ನಾನು ಪ್ರತಿದಿನ ನೋಡ್ತಾ ಇದ್ದೇನೆ ಈ ಸಭೆಗಳು ನಡೆದಾಗ ನಮ್ಮ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಮೇಲಿನ ಅಧಿಕಾರಿಗಳೇನಿದ್ದಾರೆ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಒಂದು ರೀತಿ ಲಘುವಾಗಿ ತಗೊಂಡಿದ್ದಾರೆ ಅನ್ನೋದು ಒಂದು ಕಡೆ ನನಗೆ ಬೇಜಾರಿದೆ. ತಮಿಳುನಾಡಿನಿಂದ 10 ಜನ 15 ಜನ ಅಧಿಕಾರಿಗಳು ದಂಡೇ ಹೋಗಿ ಈ ಒಂದು ಪ್ರಾಧಿಕಾರದ ಮುಂದೆ ಕೂರ್ತಾರೆ ಆ ಮೀಟಿಂಗ್ ಕರೆದ್ರೆ. ನಮ್ಮವ್ರಿಗೆ ಪಾಪ ಬಿಡುವಿಲ್ಲದ ಕಾರ್ಯಕ್ರಮ ಅಧಿಕಾರಿಗಳಿಗೆ ವರ್ಚುಯಲ್ನ ಮೀಟಿಂಗ್ನಲ್ಲಿ ಭಾಗವಹಿಸ್ತಾರೆ ವರ್ಚುಯಲ್ ಕಾನ್ಫರೆನ್ಸ್ನಲ್ಲಿ. ನಮಗೂ ತಮಿಳುನಾಡಿಗೂ ಇರೋ ವ್ಯತ್ಯಾಸ ಏಕೆಂದರೆ ಈ ಸರ್ಕಾರದಲ್ಲಿ ಪಾಪ ಈಗಿನ ಸರ್ಕಾರ ಅಧಿಕಾರಿಗಳಿಗೆ ಭಾಳ ದೊಡ್ಡ ಮಟ್ಟದ ಕೆಲಸ ಜವಾಬ್ದಾರಿಗಳು ಕೊಟ್ಟವರಲ್ಲ,
ಇವರು ಸಭೆಗೂ ಕೂರಲ್ಲ ನಮ್ಮವರು, ಎರಡು ಜನವೋ ಮೂರು ಜನವೋ ಕಾಟ ತರಕ್ಕೆ ಹೋಗ್ತಾರೆ, ಅವರು ಹದಿನೈದು ಜನ ಇರ್ತಾರೆ. ನಂತರ ಹನ್ನೊಂದಕ್ಕೆ ಮತ್ತೊಂದು ಸಭೆ ಆಯಿತು, ಸಭೆಯಿಂದ ಅವರು ವಾಕೌಟ್ ಮಾಡಿದ್ರು ತಮಿಳುನಾಡವರು, ತಕ್ಷಣ ಹೋಗಿ ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕಿದ್ರು. ನಾನು ಅವತ್ತಿನ ದಿನವೇ ಈ ಸರ್ಕಾರಿ ಕೇಳಿದೆ, ಈಗಾಗಲೇ ತಮಿಳುನಾಡು ಸುಪ್ರೀಂ ಕೋರ್ಟ್ ಮುಂದೆ ಏನು ಅರ್ಜಿ ಹಾಕೊಂಡಿದ್ದಾರೆ, ನಮ್ಮವರು ಇಮಿಡಿಯೇಟ್ ಆಗಿ ಅವರೇನು ಅರ್ಜಿ ಹಾಕಿದ್ದಾರೆ ಅದರ ವಿರುದ್ಧವಾಗಿ ನಮ್ಮಿಂದಲೂ ಒಂದು ಅರ್ಜಿ ಹಾಕಿ ಅಂತಕ್ಕಂಥದ್ದು ನಾನು ಪ್ರಥಮವಾಗಿ ಹೇಳಿದೆ ಈ ಸರ್ಕಾರಕ್ಕೆ, ಎಲ್ಲರಿಗಿಂತ ಮುಂಚೆನೇ ಹೇಳಿದ್ದೇನೆ. ಇದು ಸರ್ವಪಕ್ಷ ಸಭೆನೂ ಕರೀಲಪ್ಪ ಅಂತ ಹೇಳಿದೆ. ನಂತರ ನಾನು ಒಂದು ಮಾತು ಹೇಳಿದ್ದೆ ಅವತ್ತು, ಅವರ ಈಗಾಗಲೇ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿರೋದ್ರಿಂದ ಕೋರ್ಟ್ ಆದೇಶ ಮಾಡಲಿ, ಯಾತಿಗೆ ಭಯ ಬೀಳಬೇಕು, ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡ್ತಾರೆ ನೋಡೋಣಂತೆ, ಆಮೇಲೆ ನೀರು ಬಿಟ್ಟರೆ ಆಯಿತು. ಇದು ನಾನು ಹೇಳಿದ್ದೀನಿ ಅವತ್ತು ಸರ್ಕಾರಕ್ಕೆ, ಓಪನ್ ಆಗಿ ಹೇಳಿದ್ದೇನೆ, ನೀರನ್ನು ಬಿಡಬೇಡಿ ಅಂತ ಹೇಳಿ. ಸುಪ್ರೀಂ ಕೋರ್ಟ್ ಮುಂದೆ ಅವರೇ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ ಹೇಳಲಿ ಏನು ಡೈರೆಕ್ಷನ್.